ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ SSLC ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳೇ, ಇದೀಗ ನಿಮಗೆ SSLC ಪರೀಕ್ಷೆ ಪ್ರಾರಂಭವಾಗಿದ್ದಾವೆ. ಸೊ ನಿಮಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಎಲ್ಲ ಒಂದು ಅಭ್ಯರ್ಥಿಗಳು ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹಾಗೂ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಇತ್ಯಾದಿ ಪರೀಕ್ಷೆಗಳಿಗೆ ನೀವೇನು ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಿ, ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಬಹುತೇಕ ಯೂನಿವರ್ಸಲ್ ಆಗಿರೋದ್ರಿಂದ 10th ಸ್ಟ್ಯಾಂಡರ್ಡ್ ಗಣಿತವನ್ನು ನೀವು ಅಭ್ಯಾಸ ಮಾಡಲೇಬೇಕು. ಅದಕ್ಕೆ ಪೂರಕವಾಗಿ ನಾನು ನಿಮಗೆ ಈ ಒಂದು ಕೆಲವೊಂದು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ತೊಗೊಂಬಂದಿದ್ದೀನಿ, ಒಂದು ಐಡಿಯಾ ಕೊಡ್ತೀನಿ. ಸೊ ಅಲ್ಲಿ ನಂಬರ್ಸ್ ಮಾತ್ರ ಚೇಂಜ್ ಆಗುತ್ತೆ, ಆದರೆ ಪ್ರಶ್ನೆಯ ಸ್ವರೂಪ ಒಂದೇ ಆಗಿರುತ್ತೆ. ಅದನ್ನು ನೀವು ಹೇಗೆ ಆನ್ಸರ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಸಿ ಟು ಡಿಫಿಕಲ್ಟ್ ಅಂತೇಳಿದ್ರೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರತಕ್ಕಂಥ ಲೆಕ್ಕಗಳನ್ನು ಕಲಿಯೋಣ. ಇಲ್ಲಿ ಕಲಿಯುವಾಗ ಒಂದು ಕಾನ್ಸಂಟ್ರೇಷನ್ ಮಾಡೋಣ. ಏನಪ್ಪ ಅಂತೇಳಿದ್ರೆ, ನಾವು ಎಷ್ಟೇ ಪರ್ಫೆಕ್ಟ್ ಇದ್ದರೂ ಕೂಡ ಪರೀಕ್ಷೆಯಲ್ಲಿ ನಮಗೆ ಆ ಉತ್ತರಗಳು ಕೈ ಕೊಡ್ತವೆ. ಸಾಕಷ್ಟು ಕೈ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಗಮನಿಸ್ತೀನಿ. ಆಲ್ರೆಡಿ ನಾನು ಅದನ್ನು ಫೇಸ್ ಮಾಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಮ್ಮ ಅಭ್ಯಾಸಕ್ಕೆ ತಕ್ಕಂಗೆ ನಮಗೆ ಅಂಕಗಳು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಸರಿಯಾದ ರಿಪಿಟೇಷನ್ ಬಹಳ ಮುಖ್ಯ. ಸೊ ಹಾಗಾಗಿ ಆ ರಿಪಿಟೇಷನ್ ಮಾಡಬೇಕು ಅಂತೇಳಿ ನಿಮಗೆ ಒಂದು ಸಣ್ಣ ಒಂದು ಕ್ಲೂ ಇದೆ ಇದು. ಸೊ ಯಾವ ಥರ ಒಂದು ರಿಪಿಟೇಷನ್ ಇರುತ್ತೆ, ಯಾವ್ಯಾವ ಚಾಪ್ಟರ್ಗಳಿದ್ದಾವೆ SSLCಯಲ್ಲಿ, ಅದನ್ನು ಮೊದಲನೇ ಚಾಪ್ಟರಿಂದ ನಾವು ಅಂಕಗಳನ್ನು ಬಿಡಿಸ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ನಾನು ಒಂದು ಅಂಕದ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ. ಸೊ ನೋಡೋಣ ಯಾವ ರೀತಿಯಾದ ಪ್ರಶ್ನೆಗಳು ಬರ್ಬೋದು ಅಂತ. ಚಾಪ್ಟರ್ ಹೆಸರು, ಸೊ ಪಾಠದ ಹೆಸರು ಬಂದು ಬಹುಪದೋಕ್ತಿಗಳು. ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ನಾನು ನೋಡ್ತಾ ಹೋಗ್ತೀನಿ. ಸೊ ಯಾವ್ಯಾವ ಇದ್ದಾವೆ ಅಂತ ನೋಡೋಣ ಯಾವ ರೀತಿಯಾದ ಪ್ರಶ್ನೆಗಳು ಬರಬಹುದು. ಮೊದಲನೇ ಪ್ರಶ್ನೆ, 2x²-8x+6 ಬಹುಪದೋಕ್ತಿಯ ಮಹತ್ತರ ಘಾತವು ಅಂತ ಕೇಳಿದ್ದಾರೆ. ಸೊ ಡಿಗ್ರಿ ಆಫ್ ದ ಈಕ್ವೇಷನ್, ಇದಕ್ಕೆ ಪಾಲಿನಾಮಿಯಲ್ಗೆ ಇರ್ತಕ್ಕಂಥ ಡಿಗ್ರಿ ಯಾವುದು ಅಂತ. ಸೊ ಇಲ್ಲಿ ವೇರಿಯೇಬಲ್ನ ಹುಡುಕ್ರಿ, ಎಕ್ಸ್ ಇದೆ, ಎಕ್ಸ್ ಸ್ಕ್ವಯರ್ ಇದೆ, x^1, x^2 ಇದೆ. ಯಾವ್ದು ದೊಡ್ಡದು ಇದರಲ್ಲಿ? ಸೊ 2 ದೊಡ್ಡದಾಗಿರೋದ್ರಿಂದ ಇದಕ್ಕೆ ಮಹತ್ತರ ಘಾತ 2 ಅಂತ ನೇರವಾಗಿ ಬರಿಬಹುದು. ಹಾಗೆಯೇ ಇಲ್ಲಿ 2x⁴-3x²+5x+6 ಅಂತ ಇದೆ. ಸೊ ಇಲ್ಲಿ ದೊಡ್ಡದು ಯಾವುದು? ವೇರಿಯೇಬಲ್ ಮೊದಲು ನೋಡೋದಾದರೆ ಚರಾಕ್ಷರ ಎಕ್ಸ್ ಇದೆ, ಅದಕ್ಕೆ ಘಾತ 4, 2, 1, ಅದರಲ್ಲಿ 4 ದೊಡ್ಡದಾಗಿರೋದ್ರಿಂದ ನಾವು 4 ಮಹತ್ತರ ಘಾತ ಅಂತ ಹೇಳ್ಬೋದು. ಹಾಗೆಯೇ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, 2x+3 ಇದರ ಒಂದು ಬಹುಪದೋಕ್ತಿಯ ಮಹತ್ತರ ಘಾತ ಯಾವುದು ಅಂತ. ಸೊ 2x+3 ಅಂದಾಗ ವೇರಿಯೇಬಲ್ ಯಾವುದು, ಚರಾಕ್ಷರ ಯಾವುದು? ಎಕ್ಸ್. ಎಕ್ಸ್ನ ಘಾತ ಎಷ್ಟಿದೆ? 1, ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ನೇರವಾಗಿ ಉತ್ತರ 1 ಅಂತ ನೀವು ಬರಿಬೋದು. ಹಾಗೆ ಮುಂದಿನ ಪ್ರಶ್ನೆಗೆ ಬರ್ತೀನಿ. ಇನ್ನೊಂದು ಥರ ಯಾವುದು ಈ ಒಂದು ಬಹುಪದೋಕ್ತಿಗಳಲ್ಲಿ ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ನೋಡೋದಾದರೆ, ಸೊ ಈ ರೀತಿ ಇದೆ ಪ್ರಶ್ನೆ, x-1 ಆದಾಗ p(x)=x²-3x-4 ಇದರ ಒಂದು ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ಪಾಲಿನಾಮಿಯಲನ್ನು ಕೊಟ್ಟಿದ್ದಾರೆ, ಆ ಪಾಲಿನಾಮಿಯಲ್ಗೆ ಎಕ್ಸ್ ಜಾಗದಲ್ಲಿ -1 ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅದರಿಗೆ ನಮಗೆ ವ್ಯಾಲ್ಯೂ ಸಿಕ್ಕುತ್ತೆ. ಆಪ್ಷನ್ಸ್ ಇರ್ತವೆ, ಸೊ ನೀವು ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಉತ್ತರವನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. p(x)=x²-3x-4 ಓಕೆನಾ. ಸೊ ಇಲ್ಲಿ x² ಅಂದರೆ ನಾವು p(-1) ತೊಗೊಂಡಿದ್ದೀವಿ, -1²-3-1-4 ನೋಡಿ. ಇಲ್ಲಿ ನಾನು x² ಜಾಗದಲ್ಲಿ -1² ಬರ್ಕೊಂಡಿದ್ದೀನಿ, -ನಾಗೆ ಬರ್ಕೊಂಡಿದ್ದೀನಿ. 3x·3-1-4 ಅಂತ ಇದೆ. ಸೊ ಇಲ್ಲಿ -1 × -1 + 1 − −−+3 − 4 ಈಗೇನಾಗುತ್ತೆ ಇದರ ಬೆಲೆ ನೋಡಿ, 3, 1, 4, 4 ರಲ್ಲಿ 4 ಹೋದರೆ 0, ಅಂದರೆ p(-1)=0 ಬಂತು. ಇದರ ಬೆಲೆ ಎಷ್ಟು ಅಂತ ಕೇಳಿದ್ರೆ 0 ಅಂತ ನೀವು ನೇರವಾಗಿ ಹೇಳ್ಬೋದು. ಅದೇ ಥರ ಇನ್ನೊಂದು ಲೆಕ್ಕ ಇದೆ. ಸೊ ನೋಡೋಣ ಇದನ್ನು ಅದೇ ಥರನೇ x = 4 ಇದೆ ಆದಾಗ p(x)=x²-3x-4 ಬೆಲೆ ಏನು ಅಂತ ಇದೆ. ಸೊ p(4)=x² ಅಂದರೆ 4² − 3 × 4 − 4 ನೋಡಿ, 4×4 = 16, 3×4 = 12 − 4 ಇಲ್ಲಿ 16, ಇಲ್ಲಿ ಏನಾಗುತ್ತೆ 4×2 = 6 ಅಂದರೆ −16 ಆಗುತ್ತೆ. 16 ರಲ್ಲಿ 16 ಹೋದರೆ 0 ಆಗುತ್ತೆ. ಸೊ ಇದರ ಬೆಲೆ ಕೂಡ ಏನಾಯಿತು, 0 ಬಂತು. ಸೊ ಬರಲಿ, ಏನು ಬರುತ್ತೋ ಅದೇ ವ್ಯಾಲ್ಯೂನ ನಾವಿಲ್ಲಿ ಬರಿಬೇಕಾಗತ್ತೆ. ಈಸಿ ಅಲ್ವಾ? ಸೊ ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ಲೆಕ್ಕ ಇದೆ ಇಲ್ಲಿ, ಅದನ್ನು ಕೂಡ ನೋಡಿ. x = 2 ಆದಾಗ p(x)=x³-2x²-3x+5 ಇದರ ಬೆಲೆ ಏನು ಅಂತ.
ಎಕ್ಸ್ ಜಾಗದಲ್ಲಿ ಎರಡು ಹಾಕಿ, ಎರಡರ ಘಾತ ಮೂರು ಮೈನಸ್ ಎರಡು ಇಂಟು ಎರಡರ ಘಾತ ಎರಡು ಮೈನಸ್ ಮೂರು ಇಂಟು ಎರಡು ಪ್ಲಸ್ ಐದು. ಎರಡು ಎರಡು ನಾಲ್ಕು, ನಾಲ್ಕೆರಡಲ ಎಂಟು, ಮೈನಸ್ ಎರಡಲ ನಾಲ್ಕು, ನಾಲ್ಕೆರಡಲ ಎಂಟು, ಮೈನಸ್ ಮೂರೆರಡಲ ಆರು ಪ್ಲಸ್ ಐದು. ನೋಡಿ ಎಂಟು ಎಂಟು ಕ್ಯಾನ್ಸಲ್ ಆಯಿತು. ಆರರಲ್ಲಿ ಒಂದು ಐದು ಆದರೆ ಒಂದು, ದೊಡ್ಡದಕ್ಕೆ ಮೈನಸ್ ಇರೋದ್ರಿಂದ ಮೈನಸ್ ಒಂದು. ಹಾಗಾಗಿ ಉತ್ತರ ಎಷ್ಟು ಬಂತು? ಮೈನಸ್ ಒಂದು ಬರುತ್ತೆ. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ. ಇದೇ ಥರನೇ ನಿಮಗೆ ಬೇರೆ ಬೇರೆ ಲೆಕ್ಕಗಳು ಬರುತ್ತೆ, ಅವನ್ನ ನೀವು ಬಹುಪದೋಕ್ತಿಗಳು ಪಾಠದಿಂದ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಓನ್ಲಿ ಟೈಮ್, ಅಂದರೆ ಸಮಯನ ಉಳಿಸಬೇಕು ನಾವು. ಆ ಸಮಯದಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ಅಟೆಂಡ್ ಮಾಡಬೇಕಾಗುತ್ತೆ ಟಿ ಇ ಟಿ ಅವರಿಗೆ. ಇನ್ನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ಅಷ್ಟೇ, ನೀವು ಮುಂದಿನ ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ವೇಗವಾಗಿ ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಒಂಬತ್ತು, ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೇಳಿದ್ದಾರೆ. ಅಂದರೆ ಶೂನ್ಯತೆಗಳು ಏನು, ಅದರ ಒಂದು ಮೂಲಗಳು, ಶೂನ್ಯತೆಗಳು ಅಥವಾ ಮೂಲಗಳು ಅಂತ ಕರೀತಾರೆ, ಅದರ ವ್ಯಾಲ್ಯೂಸನ್ನು ಕಂಡುಹಿಡಿಬೇಕು ನೀವು. ಸೊ ಯಾವ ರೀತಿಯಾಗಿ ಕಂಡುಹಿಡಿತೀರಾ ಅದು ನಿಮಗೆ ಬಿಟ್ಟಿದ್ದು. ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅದರ ಡಿವೈಡ್ ಬೈ ಟು ಎ, ಆ ಸೂತ್ರವನ್ನು ಹಾಕಿ ಆದರೂ ಮಾಡಬಹುದು. ಅಥವಾ ನೇರವಾಗಿ ನೀವು ಈ ಒಂದು ಪದ ಈ ಒಂದು ಪದವನ್ನು ಗುಣಿಸಿ ಆದರೂ ಮಾಡಬಹುದು. ಅಂದರೆ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಒಂಬತ್ತು, ಹೌದಲ್ಲ, ಈಕ್ವಲ್ಸ್ ಜೀರೋ ಅಂತ ತಗೊಳ್ಳೋದು. ಇದನ್ನು ಗುಣಿಸೋದು ಇವೆರಡು, ಒಂಬತ್ನಾಲ್ಕಲೆ ನಾಲ್ಕೊಂಬತ್ತಲೆ ಒಂಬತ್ನಾಲ್ಕಲೆ ಮೂವತ್ತ ಆರು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದನ್ನು ನೋಡಿ, ಆರು ಆರಲೆ ಮೂವತ್ತಾರು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆನಾ, ಈ ಮೈನಸ್ ಮೈನಸ್ ಕೂಡಿದ್ರೆ ಮೈನಸ್ ಹನ್ನೆರಡು ಆಗುತ್ತೆ. ಅಂದರೆ ಇದ್ರ ಬದಲು ನಾನು ಇವನ್ನ ಎರಡು ಬರಿತೀನಿ, ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಮೈನಸ್ ಆರು ಎಕ್ಸ್ ಪ್ಲಸ್ ಒಂಬತ್ತು ಇಸ್ ಈಕ್ವಲ್ ಟು ಸೊನ್ನೆ. ಇವೆರಡರಲ್ಲಿ ಆರು ಎಕ್ಸ್ ಕಾಮನ್ ತೆಗೆದ್ರೆ, ಇಲ್ಲ ಎರಡು ಎಕ್ಸ್ ಕಾಮನ್ ತೆಗೆದ್ರೆ ಎರಡು ಎರಡಲೆ ಎಕ್ಸ್ ಉಳಿತು, ಮೈನಸ್ ಎರಡು ಮೂರಲೆ ಒಂದು ಎಕ್ಸ್ ಉಳಿತು. ಹಾಗೆ ಇದರಲ್ಲಿ ಮೂರು ಕಾಮನ್ ತೆಗಿತೀನಿ, ಮೈನಸ್ ತ್ರೀ ಆಗ ಮೂರು ಎರಡಲ ಆರು ಮೈನಸ್ ಮೂರು ಮೂರಲ ಒಂಬತ್ತು. ಸೊ ಇಲ್ಲಿ ಎಕ್ಸ್ ಇಲ್ಲ, ಯಾಕಂದರೆ ಒಂದು ಹೊರಗಡೆ ಹೋಗಿದೆ ಅದು. ಸೊ ಹಾಗಾಗಿ ಎರಡು ಎಕ್ಸ್ ಮೈನಸ್ ಮೂರು ಒಂದು, ಇನ್ನೊಂದು ಎರಡು ಎಕ್ಸ್ ಮೈನಸ್ ಮೂರು ಆಯಿತು. ನೋಡಿ ಎರಡು ಕೂಡ ಸೇಮ್ ಬಂತು, ದಟ್ ಈಸ್ ಈಕ್ವಲ್ ಟು ಝೀರೋ. ನಾವು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ತ್ರೀ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಈಗ ಈ ಟೂನ ನೀವು ಈ ಕಡೆ ಕಳಿಸಿದ್ರೆ ತ್ರೀ ಬೈ ಟೂ ಆಗುತ್ತೆ. ಸೊ ತ್ರೀ ಬೈ ಟೂ ಈಸ್ ದ ಆನ್ಸರ್, ಎರಡು ಕೂಡ ಸೇಮ್ ಬರುತ್ತೆ. ಸೊ ಈ ತ್ರೀ ಬೈ ಟೂ ಇದು ಆ್ಯಕ್ಚುಲಿ ಪ್ರಿಂಟ್ ಮಿಸ್ಟೇಕ್ ಆಗಿತ್ತು, ನಾನು ಹಾಗೆ ಬರೆದಿದ್ದೆ. ಆಪ್ಷನ್ ಏನಲ್ಲಿ ನಿಮಗೆ ಸಿಗುತ್ತೆ, ತ್ರೀ ಬೈ ಟೂ ಆ್ಯಂಡ್ ತ್ರೀ ಬೈ ಟೂ ಅಂತ. ಅಂದರೆ ನಾವಿಲ್ಲಿ ಟೂ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ, ಟೂ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ತ್ರೀ, ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಬೈ ಟೂ ಅಂತ ಬರಿತೀವಿ. ಸೊ ಗೊತ್ತಾಯ್ತಲ್ಲ, ತುಂಬ ಸಿಂಪಲ್ಲು, ಈಸಿ ಲೆಕ್ಕ ಕೂಡ. ಹಾಗೆ ಮುಂದಿನ ಲೆಕ್ಕ ನೋಡೋಣ. ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಸೊನ್ನೆ. ನೋಡಿ, ಶೂನ್ಯತೆಗಳ ಮೊತ್ತ ಅಂದರೆ ಅದರ ಮೂಲಗಳ ಮೊತ್ತ ಸೊನ್ನೆ ಆಗಿದೆ. ಒಂದು ಶೂನ್ಯತೆಯು ಆರು ಆದರೆ ಆ ವರ್ಗ ಬಹುಪದೋಕ್ತಿ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ನೋಡಿ, ಒಂದನ್ನು ನಾವು ಏನಂತ ತಿಳ್ಕೊಳ್ಳೋಣ, ನಿಮಗೆ ಅವೆರಡರ ಮೊತ್ತ ಬಂದು ಝೀರೋ ಆಗಿದೆ ಅಂತೆ, ಒಂದು ಬಂದು ಆರು ಆಗಿದೆ. ಸೊ ಒಂದು ಆರು ಅಂದ್ಕೊಳ್ಳೋಣ, ಇನ್ನೊಂದು ಸೊ ಇನ್ನೊಂದನ್ನು ಎನ್ ಅಂತ ತಿಳ್ಕೊಳ್ಳೋಣ. ಇವೆರಡನ್ನು ಕೂಡ ಸೊನ್ನೆ ಬರುತ್ತೆ. ಸೊ ಎನ್ ಈಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ಇವೆರಡನ್ನು ಕೂಡಿದಾಗ ಆರು ಮೈನಸ್ ಆರು ಕೂಡಿದ್ರೆ ಸೊನ್ನೆ ಬರುತ್ತಲ್ವಾ. ಸೊ ಹಾಗಾಗಿ ಎರಡು ಮೂಲಗಳು, ಒಂದು ಆರು ಇನ್ನೊಂದು ಮೈನಸ್ ಆರು ಆಗಿರಲಿ. ಸೊ ಹಾಗಾದರೆ ಆ ಬಹುಪದೋಕ್ತಿಯನ್ನು ನಾವು ಕಂಡುಹಿಡಿಬೇಕಾದ್ರೆ ಒಂದು ಸೂತ್ರ ಇದೆ ನಿಮಗೆ. ಬಹುಪದೋಕ್ತಿಯನ್ನು ಬರೀಬೇಕಾದ್ರೆ ವರ್ಗ ಬಹುಪದೋಕ್ತಿಯ ರಚನೆಯನ್ನು ಮಾಡಬೇಕಾದ್ರೆ, ಒಂದು ಎಕ್ಸ್ ಸ್ಕ್ವೇರ್ ಮೈನಸ್ ಮೊತ್ತ, ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಗುಣಲಬ್ಧ. ಯಾವುದ್ರ ಗುಣಲಬ್ಧ? ಮೂಲಗಳ ಗುಣಲಬ್ಧ ಅಂತ. ಸೊ ಎಕ್ಸ್ ಸ್ಕ್ವೇರ್ ಹಾಗೆ ಬರೀರಿ, ಮೈನಸ್ ಮೊತ್ತ ಏನಿದೆ ಸೊನ್ನೆ ಇದೆ ಅಂತೆ, ಸೊನ್ನೆ ಗುಣಿಸು ಎಕ್ಸ್ ಪ್ಲಸ್ ಗುಣಲಬ್ಧ ಎಷ್ಟಿದೆ, ಎರಡು ಮೈನಸ್ ಇಂಟು ಮೈನಸ್ ಆರು, ಆರು ಒಂದಿದೆ ಮೈನಸ್ ಆರು ಒಂದಿದೆ. ಅಂದರೆ ಎಕ್ಸ್ ಸ್ಕ್ವೇರ್ ಇದು ಝೀರೋ ಆಗುತ್ತೆ ಬಿಟ್ಟಾಕಿ, ಮೈನಸ್ ಆರು ಆರಲೆ ಮೂವತ್ತಾರು, ಎಕ್ಸ್ ಸ್ಕ್ವೇರ್ ಮೈನಸ್ ಮೂವತ್ತಾರು, ಅದು ಆಪ್ಷನ್ ಬಿನಲ್ಲಿ ಇದೆ, ನೀವು ಗಮನಿಸ್ಬೋದು. ಸೊ ಗೊತ್ತಾಯ್ತಾ ಹೇಗೆ ಅಂತ. ಮೊದಲು ಈ ಸಮೀಕರಣವನ್ನು ಬರೀತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಬೀಜೋಕ್ತಿಗಳನ್ನು ಅಂದರೆ ಬಹುಪದೋಕ್ತಿಯ ರಚನೆಯನ್ನು ಮಾಡ್ತಕ್ಕಂಥ ಸೂತ್ರ ಇದು. ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್
ಅಂದರೆ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ. ಸೊ ಈ ರೀತಿಯಾಗಿ ಮಾಡಿದಾಗ ನಿಮಗೆ ಉತ್ತರ ಸಿಗುತ್ತೆ. ಇದೇ ಥರ ನಿಮಗೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನೀವು ಮಾಡಲಿ ಅಂತ ಹೇಳಿಬಿಟ್ಟು ನಾನೊಂದು ಮಾಡೆಲ್ ಲೆಕ್ಕವನ್ನು ತೋರಿಸಿದ್ದೀನಿ. ಸೊ ಇನ್ನೊಂದು ಪ್ರಶ್ನೆ ಬಂತು, ತುಂಬ ಇಂಪಾರ್ಟೆಂಟು ಈ ಪ್ರಶ್ನೆ. ನಾನು ಜಿ ಪಿ ಎಸ್ ಟಿ ಆರ್ ಮೊದಲನೇ ಸರಿ ಅಟೆಂಡ್ ಮಾಡಿದಾಗ ನನಗೆ ಇದು ಬಂದಿತ್ತು, ನಾನು ಉತ್ತರ ಹಾಕಿದ್ದೆ ಈಸಿಯಾಗಿ. ಯಾಕೆಂದರೆ ನಾನು ಇದೇ ಥರ ಅಭ್ಯಾಸವನ್ನು ಮಾಡಿದ್ದೆ. ನೋಡಿ, ಇದೇ ಪ್ರಶ್ನೆ ಪತ್ರಿಕೆ ಇದೇ ಪ್ರಶ್ನೆನೇ ಇದೆ ಅಲ್ಲಿ, ನೀವು ಗಮನಿಸ್ಬೋದು. ಆ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಏನಿದೆ ಪ್ರಶ್ನೆ? ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ನಕ್ಷೆಯಲ್ಲಿ ಇದೊಂದು ನಕ್ಷೆ, ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ. ಶೂನ್ಯತೆ ಅಂದರೆ ಎಕ್ಸ್ಗೆ ಎಲ್ಲಿ ಈಕ್ವಲ್ ಆಗಿರ್ತವೆ ಅಂತ. ಇದು ಈ ಲೈನ್ಗೆ ಎಷ್ಟು ಸರಿ ಟಚ್ ಆಗಿದೆ ನೋಡಿ, ಈ ಕರ್ವ್ ಒಂದು ಈ ಥರ ಹೋಗಿದೆಯಲ್ಲ. ಸೊ ಇಲ್ಲೊಂದು ಸರಿ, ಇಲ್ಲೊಂದು ಸರಿ, ಇಲ್ಲೊಂದು ಸರಿ, ಟೋಟಲ್ ಎಷ್ಟು ಸರಿ? 3 times. ಹಾಗಾಗಿ 3 ಇದಕ್ಕೆ ಸರಿಯಾದ ಉತ್ತರ. ಶೂನ್ಯತೆಗಳು ಎಷ್ಟಿದಾವೆ? ಅದಕ್ಕೆ 3 ಇದ್ದಾವೆ ಅಂತಕ್ಕಂಥದ್ದು. ಅಲ್ಲಿ ಮೂಲಗಳು ಬರ್ತವೆ, ಎಕ್ಸ್ ಮತ್ತು ವೈ ಬೆಲೆಗಳು. ಇಲ್ಲಿ ಕೂಡ ಎಕ್ಸ್ ಮತ್ತು ವೈ ಬೆಲೆಗಳು ಬರ್ತವೆ, ಇಲ್ಲೂ ಎಕ್ಸ್ ಮತ್ತು ವೈ ಬೆಲೆಗಳು ಬರ್ತವೆ. ಸೊ ಹಾಗಾಗಿ 3 ಬರ್ತವೆ ಮೂಲಗಳು. ಸೊ ಹಾಗಾಗಿ ಶೂನ್ಯತೆಗಳ ಸಂಖ್ಯೆ 3 ಅಂತೇಳಿ ನೀವು ಆಯ್ಕೆಯನ್ನು ಮಾಡಬೇಕು. ಸೊ ಹಾಗಾದರೆ ಇನ್ನೊಂದು ಪ್ರಶ್ನೆ ನೋಡಿ, ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ನಕ್ಷೆಯಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು. ಇದೊಂದು ಗ್ರಾಫ್ ಇದೆ, ಇದರ ಒಂದು ಶೂನ್ಯತೆಗಳು ಎಷ್ಟಿದಾವೆ ಅಂತ. ಇಲ್ಲಿ ಎಕ್ಸ್ ಆಕ್ಸಿಸ್ನ ಎಲ್ಲೂ ಟಚ್ಚೇ ಮಾಡಿಲ್ಲ, ಅವು ಒಂದು ಸರಿನೂ ಟಚ್ ಮಾಡಿಲ್ಲ ಅಂದರೆ 0 times ಅಂತ ನಾವು ಹೇಳ್ಬೋದು ನೇರವಾಗಿ. ಹಾಗಾಗಿ 0 ಮೂಲಗಳನ್ನು ಹೊಂದಿದೆ ಅಂತೇಳಿ ನೀವು ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ, ಇಷ್ಟು ಈಸಿ ಇರುತ್ತೆ, ಬಟ್ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಇದಿಷ್ಟು ಬಹುಪದೋಕ್ತಿಗಳ ಮೇಲೆ ಒಂದು ಅಂಕದ ಪ್ರಶ್ನೆಗಳನ್ನು ನಿಮಗೆ ಕೇಳುವ ಸಾಧ್ಯತೆ ಇದೆ. ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪದವೀಧರ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಾಗಿರ್ಬೋದು, ಟಿ ಇ ಟಿ ಬರೀತಕ್ಕಿರ್ತಕ್ಕಂತಹ ಪತ್ರಿಕೆ 1 ಪತ್ರಿಕೆ 2 ಅಭ್ಯರ್ಥಿಗಳಾಗಿರ್ಬೋದು, ನಿಮ್ಮೆಲ್ಲರಿಗೂ ಕೂಡ ಇದು ಸಹಾಯವನ್ನು ಮಾಡ್ತದೆ. ಇನ್ನು ಮುಂದಿನ ಪ್ರಶ್ನೆಗಳು ಬಂದು ನಾನು ಸಂಭವನೀಯತೆಯಿಂದ ತೆಗೆದುಕೊಂಡಿದ್ದೀನಿ. ಸಂಭವನೀಯತೆ, ಈ ಪ್ರಾಬಬಿಲಿಟಿ ಅಂತ ನಾವೇನು ಕರಿತೀವಿ, ಅದರ ಮೇಲೆ ಒಂದು ಘಟನೆಯ ಸಂಭವನೀಯತೆಯು 1 ಆಗಿದೆ ಅಂದರೆ ಒಂದೇ ಆಗಿದೆ, ಡೆಫಿನೆಟ್ ಆಗಿ ಬಹಳ ಇಲ್ಲ, ಒಂದು ಘಟನೆಯ ಸಂಭವನೀಯತೆ 1 ಆಗಿದೆ, ಆದರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಖಚಿತ ಘಟನೆ ಅಂತ ಕರಿತೀವಿ. ಏನಂತ ಕರಿತೀವಿ? ಖಚಿತ ಘಟನೆ. ಸೊ ಎಸ್, ಡೆಫಿನೆಟ್ ಒಂದು ಆಗಿ ಸಂಭವಿಸುತ್ತೆ ಅಂತಕ್ಕಂಥದ್ದು. ಖಚಿತ ಘಟನೆ ಎಂದರೇನು ಅಂತ ನಿಮಗೆ ಕೇಳ್ಬೋದು, ಅಥವಾ ಖಚಿತ ಘಟನೆಯ ಡೆಫಿನೇಷನನ್ನು ಕೂಡ ಕೊಡ್ಬೋದು. ಅಂದರೆ ಒಂದು ಘಟನೆಯ ಸಂಭವನೀಯತೆ 1 ಆಗಿರಬೇಕು, ಅದನ್ನು ಖಚಿತ ಘಟನೆ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ ನೋಡ್ತೀನಿ. ರಾಜು ಮತ್ತು ರಾಮು ಒಂದು ಟೆನ್ನಿಸ್ ಪಂದ್ಯವನ್ನು ಆಡ್ತಾರೆ. ಏನಾಡ್ತಾರೆ? ಟೆನ್ನಿಸ್ ಪಂದ್ಯವನ್ನು ಆಡ್ತಾರೆ. ರಾಜು ಗೆಲ್ಲುವಂಥ ಸಂಭವನೀಯತೆ 0.62 ಆದರೆ ರಾಮು ಗೆಲ್ಲುವಂಥ ಸಂಭವನೀಯತೆ ಎಷ್ಟಿದೆ? ಇಬ್ಬರೂ ಸೇರಿ ಆಡ್ತಾರಲ್ವಾ. ಸೊ ಅದರಲ್ಲಿ ರಾಜು ಪ್ಲಸ್ ರಾಮು ಇಸ್ ಈಕ್ವಲ್ ಟು 1 ಅಂತ. ಇವರಿಬ್ಬರು ಒಂದು ಸರಿ ಆಡ್ತಾರೆ. ಅದರಲ್ಲಿ ಈಗ ನಮಗೆ ಕೊಟ್ಟಿರ್ತಕ್ಕಂಥದ್ದು ರಾಜು ಗೆಲ್ಲುವ ಸಂಭವನೀಯತೆ ಕೊಟ್ಟಿದ್ದಾರೆ 0.62 ಪ್ಲಸ್ ಇವೊಂದು ಕೊಟ್ಟಿಲ್ಲ, ಹಾಗೆ ಬರ್ಕಂತೀನಿ ಇಸ್ ಈಕ್ವಲ್ ಟು 1. ಸೊ ರಾಮು ಬೇಕು ಅಂತ ಹೇಳಿದರೆ ರಾಮು ಇಸ್ ಈಕ್ವಲ್ ಟು 1 - 0.62 ಅಂದರೆ ಇದನ್ನು ನೀವೇನು ಬರ್ಕೋಬೋದು, 1.0062 ಕಳೆಯೋದು ಗೊತ್ತಿದ್ದಲ್ಲ ನಿಮಗೆ. ಸೊ ಇಲ್ಲಿ ನೋಡಿ, 10 - 2 ಆದರೆ 8, ಇನ್ನು ಇಲ್ಲಿ 9 ಉಳಿತು, 9 - 6 ಆದರೆ 3. ಸೊ 0.38 ಏನಿದು? ಯಾರ ಸಂಭವನೀಯತೆ? ರಾಮುವಿನ ಗೆಲ್ಲುವ ಸಂಭವನೀಯತೆ. ಅಂದರೆ 1 ನೀವು ಕಳೆದು ಬಿಟ್ಟರೆ ನಿಮಗೆ ಉತ್ತರ ಈಸಿಯಾಗಿ ಸಿಕ್ಕತ್ತೆ. ಸೊ ಎಷ್ಟು ಸಿಂಪಲ್ಲಾಗಿ ನೀವು ಮಾಡ್ಬೋದು ನೋಡಿ ಲೆಕ್ಕವನ್ನು. ಸೊ ಇಷ್ಟು ಸಿಂಪಲ್ಲಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಹಾಗೆಯೇ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಇಲ್ಲಿ P(E) ಇಸ್ ಈಕ್ವಲ್ ಟು 0.05 ಆದರೆ P(E)ನ ಸಂಭವನೀಯತೆಯು ಏನಾಗಿದೆ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಈ 2 ಘಟನೆಗಳು ಒಟ್ಟಿಗೆ ನಡೆಯೋದ್ರಿಂದ ಇದು ಕೂಡಿದಾಗ ನಮಗೆ 1 ಉತ್ತರ ಬರುತ್ತೆ. P(E)P(E)-1 ಅಂತ. ಅದರಲ್ಲಿ 1 ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ, ಸೊ ಇದನ್ನು ಬರ್ಕೊಂಡು +P(E)- ಅಂತ ಇದನ್ನು ನೀವು ಕಂಡುಹಿಡಿಬೇಕಾದ್ರೆ, ಸೊ P(E)-1 - 0.05 ಆಗುತ್ತೆ. ಸೊ 1 - 0.05 ಅಂದರೆ 0.95 ಉತ್ತರ ಬರುತ್ತೆ. ಸೊ ಅದರ ಒಂದು ಸಂಭವನೀಯತೆ 0.95 ಅಂತ ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ. ಅಂದರೆ ಮೊದಲನೇ ಲೆಕ್ಕ ಏನಿತ್ತು ಅದರ ಒಂದು ಸಿಮಿಲಾರಿಟಿ. ಸೊ ಈ ಥರದ ಲೆಕ್ಕಗಳನ್ನು ನೀವು ಸರಿಯಾಗಿ ಸಾಲ್ವ್ ಮಾಡಿರಲ್ಲ ಅನ್ನೋ ಕಾರಣಕ್ಕೆ ನಾನು ನಿಮಗೊಂದಷ್ಟು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಹಾಗೆಯೇ ಒಂದು ನಾಣ್ಯವನ್ನು ಚಿಮ್ಮಿದಾಗ ಶಿರವು ಮೇಲೆ ಬರುವಂಥ ಸಂಭವನೀಯತೆ ಎಷ್ಟು ಅಂತ ಕೇಳಿದರೆ, ಹೆಡ್ ಮತ್ತು ಟೈಲ್. ಈಗ ನೀವು ಒಂದು ನಾಣ್ಯವನ್ನು ಚಿಮ್ತೀರಿ, ಸೊ ಆ ನಾಣ್ಯವನ್ನು ಚಿಮ್ಮಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಒಂದು ಆಪ್ಷನ್ಸ್ ಬರುತ್ತೆ, ಏನೇನು ಬೀಳ್ಬೋದು. ಫಾರ್ ಎಕ್ಸಾಂಪಲ್, ಹೆಡ್ ಬರ್ಬೋದು ಅಥವಾ ಟೈಲ್ ಬರ್ಬೋದು.
ಅಂದರೆ ನಿಮಗೆ ಎಷ್ಟು ಟೋಟಲ್ ಎರಡು ಪಾಸಿಬಿಲಿಟೀಸ್ ಇದೆ, ಹೌದಲ್ವಾ? ಎರಡರಲ್ಲಿ ಒಂದು, ಎಷ್ಟರಲ್ಲಿ? ಎರಡರಲ್ಲಿ ಒಂದು ಅಂದರೆ ಒಟ್ಟು ಘಟನೆಗಳು ಒಟ್ಟು ಬರ್ತಕ್ಕಂಥದ್ದು ಎರಡು, ಅದರಲ್ಲಿ ಹೆಡ್ ಬೇಕು ಅಂದಾಗ ಒಂದು ಚಾನ್ಸ್ ಇದೆ. ಅಂದರೆ ಸಂಭವನೀಯತೆ ಎಷ್ಟಾಗುತ್ತೆ? ಎರಡನೇ ಒಂದು ಆಗತ್ತೆ. ಅಂದರೆ ಒಂದು ನಾಣ್ಯವನ್ನು ಚಿಮ್ಮಿದಾಗ ಶಿರವು ಮೇಲೆ ಬರುವಂಥ ಸಂಭವನೀಯತೆ ಎರಡನೇ ಒಂದು ಅಂತ ಹೇಳ್ಬೋದು. 1/2 ಅಂತ ಹೇಳ್ಬೋದು. ಸೊ ಇನ್ನೊಂದು ಪ್ರಶ್ನೆ ಇದೆ, ಸಿಂಪಲ್ ಪ್ರಶ್ನೆ ಇದು. ಮತ್ತು ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ ಏನಾಗಿರುತ್ತೆ ಅಂತ ಹೇಳಿದ್ರೆ ಉತ್ತರ ಒಂದು ಆಗಿರುತ್ತೆ. ಯಾವುದೇ ಪ್ರಯೋಗ ಆಗಿರ್ಬೋದು, ಒಂದು ಪ್ರಯೋಗ ಅದರ ಒಂದು ಪ್ರಾಥಮಿಕ ಘಟನೆಗಳು ಏನು ನಡೀತವೆ ಅವೆಲ್ಲವುಗಳ ಮೊತ್ತ ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ಸೊ ನಾನು ಅದರ ಮೇಲೇ ನಿಮಗೆ ಒಂದು ಆಟಕ್ಕೆ ಆಟವನ್ನು ಟೆನ್ನಿಸ್ ಆಟವನ್ನು ಆಡುವಾಗ ರಾಜು ಮತ್ತು ರಾಮುವಿನ ಸಂಭವನೀಯತೆಯಲ್ಲಿ ಎರಡು ಕೂಡಿದರೆ ಒಂದು ಅಂತ ಹೇಳಿದ್ದೆ. ಸೊ ಅದಕ್ಕಾಗಿ ಎಲ್ಲ ಅವುಗಳ ಮೊತ್ತ, ಎಲ್ಲ ಘಟನೆಗಳ ಮೊತ್ತ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ ಒಂದು ಆಗಿರುತ್ತೆ. ಸೊ ಸಂಭವನೀಯತೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಅದೇ ಥರನೇ ಮುಂದಿನ ಕಾನ್ಸೆಪ್ಟಲ್ಲಿ ವರ್ಗ ಸಮೀಕರಣಗಳ ಬಗ್ಗೆ ಈಗ ಚರ್ಚೆ ಮಾಡೋಣ. ಸೊ ಈ ಒಂದು ವರ್ಗ ಸಮೀಕರಣಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳು ಯಾವಿದ್ದಾವೆ ನೋಡೋಣ. ಒಂದು ವರ್ಗ ಸಮೀಕರಣದಲ್ಲಿ B²-4AC=0, ಅಂದರೆ ಇದು B²-4AC ಅಂತೇಳಿ ಕೊಟ್ಟಿದ್ದಾರೆ, ಇದೇನು ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಯಿತು. ಸೊ ಅದು ಆದರೆ ಆ ಸಮೀಕರಣದ ಮೂಲಗಳ ಸ್ವಭಾವ, ಸೊ ಶೋಧಕ ಅಂತ ನಾವು ಕರಿತೀವಿ, ಡೆಲ್ಟಾ ಅಂತ ಕೂಡ ಕರಿತೀವಿ, ಈ ಶೋಧಕದ ಬೆಲೆ 0 ಆಗಿದ್ದರೆ ಏನಾಗುತ್ತೆ? ಸಮ ಮತ್ತು ವಾಸ್ತವವಾಗಿರುತ್ತೆ. ಅಂದರೆ Δ=0 ಆದರೆ ಸಮ ಮತ್ತು ವಾಸ್ತವ ಆಗಿರುತ್ತೆ. ಇನ್ ಕೇಸ್ ಈ ಒಂದು ಡೆಲ್ಟಾ ಗ್ರೇಟರ್ ದ್ಯಾನ್ 0, 0 ಜಾಸ್ತಿ ಇದ್ದರೆ ಭಿನ್ನ ಮತ್ತು ವಾಸ್ತವ ಸಂಖ್ಯೆಗಳಾಗಿರ್ತವೆ. ಅದನ್ನು ಕೂಡ ಕೇಳ್ಬೋದು, -1 ಆದರೆ ಅಥವಾ +1 ಆದರೆ ಅಥವಾ 5 ಆದರೆ 6 ಆದರೆ ಏನೋ ಒಂದು ಕೊಟ್ಟಿರ್ತಾರೆ 0 ಅಲ್ಲ ಅಂತ. ಇನ್ನು 0 ಕಡಿಮೆ ಇದ್ದರೆ, ಸೊ 0 ಕಡಿಮೆ ಇದ್ದರೆ ಅದನ್ನು ವಾಸ್ತವ ಮೂಲಗಳಲ್ಲ ಅಂತ ಹೇಳ್ಬೋದು, ಅಥವಾ ಊಹಾ ಮೂಲಗಳು ಅಂತ ಕೂಡ ಕರಿತೀವಿ, ಇಮ್ಯಾಜಿನರಿ ನಂಬರ್ಸ್ ಅಂತ ನಾವು ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ, ಇದಿಷ್ಟು ಮೂಲಗಳ ಸ್ವಭಾವದ ಮೇಲೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ವಿಡಿಯೋ ಕ್ಲಾಸ್ಗಳಲ್ಲಿ ತಿಳಿಸಿರ್ತೀನಿ, ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಆದಾಗ್ಯೂ ಒಂದು ಸರಿ ನಿಮಗೆ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಅಕಸ್ಮಾತ್ ಮೂಲಗಳ ಸ್ವರೂಪ ಹೇಳಿ ಅಂದಾಗ ನೀವು ಈ ಸೂತ್ರ ಹಾಕೋಬೇಕು, B²-4AC=0 ಅಂತ ಹಾಕಿ ಬಿ ವ್ಯಾಲ್ಯೂ ಮತ್ತು ಎ ವ್ಯಾಲ್ಯೂ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿದ್ರೆ ನಿಮಗೆ ಉತ್ತರ ಸಿಕ್ಕತ್ತೆ, ಈಸಿಯಾಗಿ ಬರುತ್ತೆ. ಗೊತ್ತಾಯ್ತಲ್ಲ, ಸೊ ಮುಂದಿನ ಲೆಕ್ಕಕ್ಕೆ ಹೋಗ್ತೀನಿ. ಸೊ ಪ್ರಶ್ನೆ, P²+QX-R=0, ಈ ವರ್ಗ ಸಮೀಕರಣದ ಶೋಧಕವು ಅಂತ ಕೇಳಿದ್ದಾರೆ. ಸೊ ಶೋಧಕ ಅಂತ ನಾನು ಆಗಲೇ ಹೇಳಿದೆ ನಿಮಗೆ, ಏನು ಶೋಧಕ ಅಂದರೆ, ಸೊ ಇಲ್ಲಿ ಇವಾಗಿನ ನೋಡಿದ್ವಿ ಈ B²-4AC ಅಂತ. ಸೊ ಇಲ್ಲಿ ಬರ್ಕೊಳ್ಳಿ, ಈ ಸಮೀಕರಣದಲ್ಲಿ ಎ ವ್ಯಾಲ್ಯೂ ಏನಾಗುತ್ತೆ? ಪಿ ಆಗುತ್ತೆ, ಬಿ ವ್ಯಾಲ್ಯೂ ಕ್ಯೂ ಆಗುತ್ತೆ, ಹೌದಲ್ಲ? AX²+BX+C=0 ಆ ಥರ ಬರ್ಕೊಂಡಾಗ, ನಾನು ಜಾಗ ಕಡಿಮೆ ಬಿಟ್ಟಿರೋದ್ರಿಂದ ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಇನ್ನು C=-R ಆಗುತ್ತೆ, ಹೌದಲ್ವಾ? ಸೊ ಈಗ ಇವೆರಡು ವ್ಯಾಲ್ಯೂ ಗೊತ್ತಾಯಿತು, ಶೋಧಕ ಏನು ಹೇಳುತ್ತೆ? ಶೋಧಕ B²-4AC. B² ಅಂದರೆ ಏನು? Q² ನೀವು ಹೇಳಬೇಕು ನನ್ನ ಜೊತೆಗೆ. -4 × A ಅಂದರೆ P, ಸಿ ಅಂದರೆ -R, ಅಂದರೆ Q²-(-+4PR) ಆಗುತ್ತೆ. ಸೊ ಅಂದರೆ ಇದು ನೋಡಿರ್ಬೋದು, ಇದನ್ನೇ ಶೋಧಕ ಅಂತ ನಾವು ಕರಿತೀವಿ. ಈ ಶೋಧಕ ಆಯ್ಕೆ 1 ಇದೆ, ಅದು ಸರಿಯಾದ ಉತ್ತರ ಆಗುತ್ತೆ. ಸೊ ಅದೇ ಥರನೇ ಮತ್ತೊಂದು ಲೆಕ್ಕವನ್ನು ನೋಡೋಣ. X²+7X-12=0, ಇದೊಂದು ಸಮೀಕರಣ, ಈ ವರ್ಗ ಸಮೀಕರಣದ ಮೂಲಗಳು ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಮೆಥಡನ್ನು ಹಾಕಿ ಮಾಡ್ಬೋದು, ನಾನು ಆಗಲೇ ಹೇಳಿದಂಗೆ ಮೂಲಗಳನ್ನು ನೀವು ಕಂಡುಹಿಡೀರಿ. ಸೊ ಹೇಗೆ ಕಂಡುಹಿಡೀತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ನಾನೊಂದು ವಿಧಾನವನ್ನು ತೋರಿಸಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಮೂಲಗಳನ್ನು ಕಂಡುಹಿಡಬೇಕಾದ್ರೆ X²+7X+12=0 ಇವೆರಡನ್ನು ಗುಣಿಸ್ತೀನಿ, ಆವಾಗ ಅದು 12X² ಆಯಿತು. ಅದಕ್ಕೆ ಏನಾಯಿತು? 12X² ಅಂದರೆ ನೋಡಿ, 6×2=12 ಅಂತ ಬರೆದ್ರೆ 6×2 ಕಳೆದ್ರೆ 4 ಬರುತ್ತೆ, 6×2=8 ಬರುತ್ತೆ. ಬಟ್ ಇಲ್ಲಿ ನನಗೆ 7 ಬರಬೇಕು, ಹಾಗಾಗಿ ನಾನೇನು ಮಾಡ್ತೀನಿ, 4×3=12 ಅಂತ ಬರ್ಕೊಳ್ತೀನಿ, ಓಕೆನಾ? ಸೊ 4×3=7 ಆಗುತ್ತೆ. ಅದಕ್ಕಾಗಿ X²+4X+3X+12=0. ನೋಡಿ ಇವೆರಡರಲ್ಲಿ
ನಾನೇನು ಮಾಡ್ತಾ ಇದ್ದೀನಿ, ಎಕ್ಸ್ ಕಾಮನ್ ತೆಗಿತೀನಿ, ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ 4 ಉಳಿತು, ಪ್ಲಸ್ 3 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 4 ಉಳಿತು ಈಸ್ ಈಕ್ವಲ್ ಟು 0. ಮತ್ತೊಂದು ಸರಿ ಎಕ್ಸ್ ಪ್ಲಸ್ 4 ಹಾಗೆ ಬರೆದು ಎಕ್ಸ್ ಪ್ಲಸ್ 3 ಈಕ್ವಲ್ 0, ಎಕ್ಸ್ ಈಸ್ ಈಕ್ವಲ್ ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 3 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 3, ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 4. ನೋಡಿ ಏನಾಯಿತು, ಮೈನಸ್ 4 ಮೈನಸ್ 3 ಬಂತು. ಯಾಕಂದರೆ ಆಚೆ ಕಡೆ ಕಳಿಸಿದಾಗ ಅವೆರಡು ವ್ಯಾಲ್ಯೂ ಎಲ್ಲವೂ ನೆಗೆಟಿವ್ ಆದವು. ಸೊ ಈ ಆಪ್ಷನ್ ಎಲ್ಲಿದೆ, ಡಿನಲ್ಲಿದೆ. ಸೊ ಅದೇ ಸರಿಯಾದ ಉತ್ತರ ಆಗುತ್ತೆ. ಸೊ ನೀವು ಯಾವುದೇ ಮೆಥಡಲ್ಲಿ ನಿಮಗೆ ಬೇಕಾಗಿರೋ ಮೆಥಡನ್ನು ಯೂಸ್ ಮಾಡ್ಬೋದು. ಇನ್ನೊಂದಿದೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac/2a ಅಂತ. ಸೊ ಇದಕ್ಕೂ ಕೂಡ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಉತ್ತರ ಸಿಕ್ಕುತ್ತೆ. ಅದರಲ್ಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ನೋಡ್ಬೋದು. ಓಕೆನಾ? ಸೊ ಮುಂದಿನ ಲೆಕ್ಕ ಇದೆ ಈ ಥರ. ಒಂದು ವರ್ಗ ಸಮೀಕರಣದ ಶೋಧಕ ಸೊನ್ನೆ ಆದರೆ ಎಕ್ಸ್ ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಪ್ಲಸ್ 6 ಇಸ್ ಈಕ್ವಲ್ ಟು 0 ಆದರೆ ಕೆನ ಬೆಲೆ ಏನು ಅಂತ ಕೇಳಿದರೆ. ಸೊ ಇದೊಂದು ಈಕ್ವೆಷನ್ ಕೊಟ್ಟಿದ್ದಾರೆ, ಇದನ್ನು ನಾವು ಬರ್ಕೊಳ್ಳೋಣ. ಶೋಧಕ ಸೊನ್ನೆ ಅಂತ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ. ಮೊದಲು ಕೆ ಇಂಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ 2kx ಆಗುತ್ತೆ ಪ್ಲಸ್ 6 ಇಸ್ ಈಕ್ವಲ್ ಟು 0, ಹೌದಾ? ಸೊ ಇದಿಷ್ಟು ಬಂತು, ಒಂದು ಈಕ್ವೇಷನ್ ಬಂತು. ಎ ವ್ಯಾಲ್ಯೂ ಏನಾಗುತ್ತೆ, ಕೆ ಆಗುತ್ತೆ. ಬಿ ವ್ಯಾಲ್ಯೂ 2k ಆಗುತ್ತೆ. ಸಿ ವ್ಯಾಲ್ಯೂ 6 ಆಗುತ್ತೆ. ನೋಡಿ, ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ಬೆಲೆ ಅಂತ. ನಮಗೀಗ ಶೋಧಕ ಬೇಕು. ಶೋಧಕ ಅಂದ್ರೇನು ಬರ್ಕೊಳ್ಳಿ, ಶೋಧಕ ಏನದು, ಬಿ ಸ್ಕ್ವಯರ್ ಮೈನಸ್ 4ac ಅಲ್ವಾ. ಶೋಧಕ ಅಂದ್ರೇನು, ಬಿ ಸ್ಕ್ವಯರ್ ಮೈನಸ್ 4ac. ಬಿ ಸ್ಕ್ವಯರ್ ಅಂದರೆ ಮೈನಸ್ 2k ಹೋಲ್ ಸ್ಕ್ವಯರ್ ಮೈನಸ್ 4a ಅಂದರೆ k, ಸಿ ಅಂದರೆ 6. ನೋಡಿ ಈಗೇನಾಗುತ್ತಿದ್ದು, 2k ಇದನ್ನು ಮಾಡಿ, 2 2 4 ಪ್ಲಸ್ ಆಗುತ್ತೆ ಕೆ ಸ್ಕ್ವಯರ್ ಮೈನಸ್ 6 4 24 k. ಇದರ ಬೆಲೆ ಏನಾಗಿತ್ತಂತೆ, 0 ಆಗಿದೆ ಅಂತ ಹೇಳಿದರು ಅವರು. ಸೊ ಬರ್ಕೊಳ್ಳೋಣ, ದಟ್ ಈಸ್ ಈಕ್ವಲ್ ಟು 0, ಈಕ್ವೇಟ್ ಟು 0 ಆಗುತ್ತೆ. ಸೊ ಇದನ್ನು ನಾನು ಈ ಇದರಲ್ಲಿ ಇವೆರಡರಲ್ಲೂ ಕೂಡ 4kಯನ್ನು ಕಾಮನ್ ತೆಗಿತಾ ಇದ್ದೀನಿ, ಅಲ್ಲಿಗೆ 1k ಮಾತ್ರ ಇಲ್ಲಿ ಉಳಿಯಿತು ಮೈನಸ್ 4 6 24 6 ಮಾತ್ರ ಉಳಿಯಿತು ಈಸ್ ಈಕ್ವಲ್ ಟು 0. ಸೊ 4k ಈಸ್ ಈಕ್ವಲ್ ಟು 0, ಕೆ ಮೈನಸ್ 6 ಇಸ್ ಈಕ್ವಲ್ ಟು 0, ಕೆ ಇಸ್ ಈಕ್ವಲ್ ಟು 6 ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಕೆ ಇಸ್ ಈಕ್ವಲ್ ಟು 0/4 ಅಂದರೆ 0 ಆಗುತ್ತೆ. ಸೊ ನಾವಿಲ್ಲಿ ಕೆ ವ್ಯಾಲ್ಯೂನ 0 ಹಾಕಿದರೆ ಈ ಈಕ್ವೇಷನ್ ಸಾಲ್ವ್ ಆಗಲ್ಲ, ಯಾಕೆಂದರೆ 0 ಆಗಿಬಿಡುತ್ತೆ ಪ್ಲಸ್ 6 ಮಾತ್ರ ಬರುತ್ತೆ. ಸೊ ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಿ, ಇನ್ನು 6 ಮಾತ್ರ ಇದೆ, ಅದನ್ನು ನೀವು ತಗೊಳ್ಬೇಕು. ಸೊ 6 ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಗೊತ್ತಾಯ್ತಾ? ಮೊದಲು ನಾನು ಏನು ಮಾಡಿದೆ, ನಂತರ ಏನಾಯಿತು ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡಬೇಕಾಗುತ್ತೆ. ಒಂದು ವರ್ಗ ಸಮೀಕರಣದ ಶೋಧಕ ಸೊನ್ನೆ ಆದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಕ್ವಶನಲ್ಲಿ ಕೆನ ಬೆಲೆಯನ್ನು ಕಂಡಿಡೀರಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಕೆನ ಬೆಲೆಯನ್ನು ಕಂಡಿಡಿದ್ದೀನಿ, ಯಾವ ಥರ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ನು ಒಂದು ತುಂಬ ಸಿಂಪಲ್, ಇದು ಒಂದು ಅಂಕದ ಪ್ರಶ್ನೆ. 800 cm² ವಿಸ್ತೀರ್ಣವಿರುವ ಆಯತಾಕಾರದ ಉದ್ಯಾನವೊಂದರ ಉದ್ದವು ಅದರ 2ರಷ್ಟಿದೆ. ಪ್ರಶ್ನೆ, ಆಯತಾಕಾರ ಉದ್ಯಾನವೊಂದರ ಉದ್ದವು ಅದರ ಅಗಲದ 2ರಷ್ಟಿದೆ ಅಂತ ಇರಬೇಕಿತ್ತು. ಇದು ಕ್ವಶನ್ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ ನಾನು. ಅಗಲದ 2ರಷ್ಟಿದೆ. ಓಕೆನಾ? ಅಗಲನ ನಾನು ಏನಂದ್ಕೊಳ್ತೀನಿ, ಎಕ್ಸ್ ಅಂತ ತಗೊಳ್ತೀನಿ. ಸಮೀಕರಣ ರೂಪದಲ್ಲಿ ಬರೀರಿ ಅಂತ ಅಷ್ಟೇ ಕ್ವಶನ್ ಇರೋದಿದು. ಅಗಲವನ್ನು ಅಗಲ ಎಕ್ಸ್ ಆದರೆ ಉದ್ದ ಏನಾಗುತ್ತೆ, 2x ಆಗುತ್ತೆ, 2ರಷ್ಟು ಆಗುತ್ತೆ. ಹಾಗಾದರೆ ವಿಸ್ತೀರ್ಣ ಹೇಳಬೇಕಂದ್ರೆ ಎಕ್ಸ್ ಉದ್ದ ಇಂಟು ಅಗಲ, ಎಕ್ಸ್ ಇಂಟು 2x ಇಸ್ ಈಕ್ವಲ್ ಟು 800. ಸೊ ಇವೆಲ್ಲ ಮಲ್ಟಿಪ್ಲೈ ಮಾಡಿ ಹಾಗೇನಾಗುತ್ತೆ, 2x² ಇಸ್ ಈಕ್ವಲ್ ಟು 800 ಆಗುತ್ತೆ. ಸೊ ಇದು ಆ ಒಂದು ಈಕ್ವೇಷನ್. ಅಥವಾ ನೀವು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, 2x² ಮೈನಸ್ 800 ಇಸ್ ಈಕ್ವಲ್ ಟು 0, ಇದು ಕೂಡ ಆಗ್ಬೋದು. ನಿಮ್ಗೆ ಯಾವುದು ಆಪ್ಷನ್ಸಲ್ಲಿ ಇರುತ್ತೋ ಅದು ಸರಿಯಾದ ಉತ್ತರ ಆಗುತ್ತೆ. ಗೊತ್ತಾಯ್ತಲ್ಲ? ತುಂಬ ಸಿಂಪಲ್ ಆಗಿ ಈ ಥರದ ಒಂದು ಪ್ರಶ್ನೆಯನ್ನು ನಿಮಗೆ ಪರೀಕ್ಷೆಯಲ್ಲಿ ಕೊಡ್ತಾರೆ, ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಯಾವ ಉತ್ತರ ಸರಿ ಅಂತ ಹೇಳ್ಬಿಟ್ಟು. ಹಾಗೆ ಮುಂದಿನ ಲೆಕ್ಕಕ್ಕೆ ಹೋಗ್ತೀನಿ. ಇದು ನಾನು ಇವಾಗ ಚರ್ಚೆ ಮಾಡ್ತಕ್ಕಂಥ 21ನೇ ಲೆಕ್ಕ ಆಗಿದೆ. 2x² ಮೈನಸ್ 3x ಪ್ಲಸ್ 5 ಇಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕ ಅಂತ ಕೇಳಿದ್ದಾರೆ. ಮತ್ತೊಂದು ಸರಿ ಶೋಧಕವನ್ನು ಕೇಳಿದ್ದಾರೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಸೇಮ್ ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು ಏನು, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಬಿ ಅಂದರೆ ಮೈನಸ್ 3, ಸಿ ಅಂದರೆ 5. ಫಾಸ್ಟಾಗಿ ಮಾಡೋದು ಕಲಿಬೇಕು. ಶೋಧಕ ಇಸ್ ಈಕ್ವಲ್ ಟು ಏನು,
ಡೆಲ್ಟಾ ಅಂತ ಕರಿತೀವಿ ಇದನ್ನು ಶೋಧಕ, ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಹೌದಲ್ವಾ. ಬಿ ಸ್ಕ್ವಯರ್ ಅಂದರೆ ಮೈನಸ್ ಮೂರು ಹೋಲ್ ಸ್ಕ್ವಯರ್, ಬಿ ವ್ಯಾಲಿ ಮೈನಸ್ ಮೂರಲ್ಲ ಅದಕ್ಕೆ ನಾಲ್ಕು ಇಂಟು, ಎ ಅಂದರೆ ಎರಡು, ಸಿ ಅಂದರೆ ಐದು, ಮೂರು ಮೂರಲ್ಲ ಒಂಬತ್ತು, ಮೈನಸ್ ನಾಲ್ಕು ಎರಡಲ್ಲ ಎಂಟು, ಎಂಟೈದಲ್ಲ ನಲವತ್ತು. ಸೊ ನಲವತ್ತರಲ್ಲಿ ಒಂಬತ್ತು ಆದರೆ ಮೂವತ್ತೊಂದು, ದೊಡ್ಡದಕ್ಕೆ ಮೈನಸ್ ಇರೋದ್ರಿಂದ ಮೈನಸ್ ಮೂವತ್ತೊಂದು ಶೋಧಕ ಆಗುತ್ತೆ. ಆಪ್ಷನ್ ಡಿನಲ್ಲಿ ಆ ಉತ್ತರ ಇದೆ. ಇದನ್ನು ನಾವು ನೇರವಾದ ಉತ್ತರ ಅಂತ ಹೇಳ್ತೀವಿ, ಯಾಕಂದರೆ ಗೊತ್ತಿರೋದ್ರಿಂದ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಹೋಗಲಿಲ್ಲ ಜಾಸ್ತಿ ಡೀಟೇಲಾಗಿ. ಸೊ ನೀಟಾಗಿ ಅರ್ಥ ಆಗುತ್ತೆ ಅಂತೇಳಿ ಮುಂದೆ ಹೋಗ್ತಾ ಇದ್ದೀನಿ. ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ, ಇದು ಇಪ್ಪತ್ತೆರಡನೇ ಪ್ರಶ್ನೆ. ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಇಂಟು ತ್ರೀ ಮೈನಸ್ ಎಕ್ಸ್ನ ಆದರ್ಶ ರೂಪ. ಸೊ ಇದನ್ನು ಒಂದು ಆದರ್ಶ ರೂಪವಾಗಿ ಬರೆದಾಗ ಇಲ್ಲಿ ಯಾವ ಉತ್ತರ ಬರುತ್ತೆ ಅಂತ ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಮೈನ್ ಇಸ್ ಈಕ್ವಲ್ ಟು, ಇದನ್ನು ಮಲ್ಟಿಪ್ಲೈ ಮಾಡಿ, ಟೂ ತ್ರೀ ಜ ಸಿಕ್ಸು, ಮೈನಸ್ ಇಂಟು ಮೈನಸ್ ಪ್ಲಸ್ಸು ಎರಡು ಎಕ್ಸ್ ಆಗುತ್ತೆ. ಒಂದು ಕಡೆ ತೊಗೊಳ್ಳೋಣ, ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್, ಈ ಕಡೆ ಬಂದರೆ ಅದು ಮೈನಸ್ ಎರಡು ಎಕ್ಸ್ ಆಗುತ್ತೆ, ಪ್ಲಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ. ಆವಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಮೈನಸ್ ಪ್ಲಸ್ಸು ಕೂಡಬೇಕಲ್ಲ, ಎರಡು ಮೈನಸ್ ಇದೆ ಅಂದರೆ ಪ್ಲಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ. ಗೊತ್ತಾಯ್ತಲ್ಲ ಈ ಕ್ವಶನ್ ಯಾವುದಿರುತ್ತೆ ನೋಡಿ, ಎರಡು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ. ಇದು ಬಂದು ಆಪ್ಷನ್ ಬಿನಲ್ಲಿದೆ, ಅದು ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇದು ಆದರ್ಶ ರೂಪವನ್ನು ಬರೀತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತವು 290, ಇದನ್ನು ಸಮೀಕರಣ ರೂಪದಲ್ಲಿ ಬರೆದಾಗ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಇದೆ ಈ ಥರ, ಎಕ್ಸ್ ಸ್ಕ್ವೇರ್ ಇದು ಆಪ್ಷನ್ಸ್ ಏನಾದರೂ ಇರಲಿ, ನೀವು ಮೊದಲು ಏನು ಮಾಡಬೇಕು, ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ ಅಂತ ಇದೆ. ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂತ ನೀವು ಬರೆಯುವಾಗ ಸಾಕಷ್ಟು ಬಾರಿ ತಪ್ಪು ಮಾಡ್ತೀವಿ. ಬೆಸ ಕೇಳಿದರೆ ಸಮ ಸಂಖ್ಯೆಗಳನ್ನು ಕೂಡಬೇಕು, ಸಮ ಕೇಳಿದರೆ ಬೆಸ ಸಂಖ್ಯೆಗಳನ್ನು ಕೂಡಬೇಕು. ನಾನು ಯಾವಾಗಲೂ ನಿಮಗೆ ಹೇಳ್ತಿರ್ತೀನಿ ಉಲ್ಟಾ ಉಲ್ಟಾ ಉಲ್ಟಾ. ಸೊ ಅದ್ರ ಮೇಲೆ ನೀವು ಕ್ಲೂ ಹೇಳ್ತಿದ್ದೀನಿ, ಇದು ಅರ್ಥ ಮಾಡ್ಕೊಳ್ಳಿ. ಒಂದು ಸಂಖ್ಯೆ ಎಕ್ಸ್ ಆಗಿದ್ರೆ ಅದನ್ನು ಇನ್ನೊಂದು ಸಂಖ್ಯೆ ಬೇಕಂದರೆ ಕ್ರಮಾನುಗತ ಬೆಸ ಸಂಖ್ಯೆ ಎಕ್ಸ್ ಪ್ಲಸ್ ಎರಡು. ನೋಡಿ ಎಕ್ಸ್ ಎಕ್ಸ್ ಪ್ಲಸ್ ಒಂದು ಬರಲ್ಲ, ಇಲ್ಲಿ ಎಕ್ಸ್ ಸ್ಕ್ವಯರು ಎಕ್ಸ್ ಮೈನಸ್ ಒಂದಿದೆ ಇದು ಬರೋದಿಲ್ಲ. ಸೊ ಇಲ್ಲಿ ಎಕ್ಸು ಎಕ್ಸ್ ಎಕ್ಸ್ ಸ್ಕ್ವಯರ್ ಇದೆ, ಎಕ್ಸ್ ಪ್ಲಸ್ ಟೂ ಇದೆ ನೋಡಿ ಇದು ಬರುತ್ತೆ. ಇದು ಅವುಗಳ ಮೊತ್ತ, ವರ್ಗಗಳ ಮೊತ್ತ ಅಂತ ಕೇಳಿದ್ರಿಂದ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವಯರ್ ಅದು ಬೆಸ ಸಂಖ್ಯೆಗಳಾಗ್ತವೆ, ಇಸ್ ಈಕ್ವಲ್ ಟು ಮೊತ್ತ ಏನಾಗಿರುತ್ತೆ 290. ಸೊ ಹಾಗಾಗಿ ಆಯ್ಕೆ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಗೊತ್ತಾಯ್ತಲ್ಲ ಹೇಗೆ ಅಂತ. ಸೊ ಇದನ್ನು ನೀವು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು, ಇದ್ರ ಮೇಲೆ ಕೂಡ ಸಾಕಷ್ಟು ಲೆಕ್ಕಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ತವೆ. ಇದಿಷ್ಟು ಯಾವುದು ವರ್ಗ ಸಮೀಕರಣಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ನಿಮಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ. ಇನ್ನು ಮುಂದೆ ಸಮಾನಾಂತರ ಶ್ರೇಣಿಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಸಮಾನಾಂತರ ಶ್ರೇಣಿಗಳು ಯಾವ ರೀತಿ ಇದ್ದಾವೆ ಅಂತ ನೋಡೋಣ. ಪ್ರಶ್ನೆಗಳು ಈಸಿ ಇದ್ದಾವೆ, ಕೆಲವೊಂದು ಡಿಫಿಕಲ್ಟ್ ಅನಿಸುತ್ತೆ, ಅದನ್ನು ಈಸಿ ಇಂದ ಡಿಫಿಕಲ್ಟಿಗೆ ಹೋಗೋಣ ನಾವು. ಎ ಎನ್ ಇಸ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಟೂ, ಆದರೆ ಎ ಫೋರ್ನ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಸೊ ಎ ಎನ್ ಬೆಲೆ ಕೊಟ್ಟಿದ್ದಾರೆ, ಇನ್ನು ಎನ್ ಜಾಗದಲ್ಲಿ ನಾಲ್ಕನ್ನು ಹಾಕಿದರೆ ನಿಮ್ಗೆ ಉತ್ತರ ಸಿಗುತ್ತೆ. ಎ ಫೋರ್ ಇಸ್ ಈಕ್ವಲ್ ಟು ಮೂರು ಇಂಟು ನಾಲ್ಕು ಮೈನಸ್ ಎರಡು, ಮೂರು ನಾಲ್ಕಲೆ ಹನ್ನೆರಡು ಮೈನಸ್ ಎರಡು ಹತ್ತು, ಉತ್ತರ ಬಂತು, ಅದು ಬಂದು ಆಪ್ಷನ್ ಸಿನಲ್ಲಿ ಇದೆ. ಓಕೆ, ಅದೇ ಥರನೇ ಇನ್ನೊಂದು ಲೆಕ್ಕ ಇದೆ, ಎ ತ್ರೀಯನ್ನು ಕಂಡುಹಿಡಿಬೇಕು. ಎ ತ್ರೀ ಇಸ್ ಈಕ್ವಲ್ ಟು ಎರಡು ಎನ್ ಸ್ಕ್ವಯರ್ ಮೈನಸ್ ಎರಡು ಅಂತ ಇದೆ. ಎರಡು ಎನ್ ಜಾಗದಲ್ಲಿ ಮೂರು ಹಾಕಿ ಸ್ಕ್ವಯರ್ ಮೈನಸ್ ಎರಡು, ಅವಾಗ ಎರಡು ಮೂರು ಮೂರಲ್ಲ ಒಂಬತ್ತು ಮೈನಸ್ ಎರಡು, ಒಂಬತ್ತರಲ್ಲ ಹದಿನೆಂಟರಲ್ಲಿ ಎರಡು ಹೋದರೆ ಹದಿನಾರು. ಆಯ್ಕೆ ಡಿನಲ್ಲಿ ಆ ಉತ್ತರ ಇದೆ. ಸೊ ಗೊತ್ತಾಯ್ತಲ್ಲ ಎಷ್ಟು ಈಸಿಯಾಗಿ ನೀವು ಲೆಕ್ಕವನ್ನು ಸಾಲ್ವ್ ಮಾಡ್ಬೋದು. ಹಾಗೆ ಮುಂದಿನ ಲೆಕ್ಕ, ಮೂರು ಒಂದು ಮೈನಸ್ ಒಂದು ಮೂರು, ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಅಂತ ಕೇಳಿದರೆ, ಸೊ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು, ಎ ಟು ಡಿ ಇಸ್ ಈಕ್ವಲ್ ಟು ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂತ. ಎ ಟು ಏನಾಗಿದೆ ಇದು, ಎ ಒನ್ ಎ ಟು ಎ ತ್ರೀ ಎ ಫೋರ್ ಅಲ್ವಾ, ಇಲ್ಲಿ ಬರ್ಕೊಳ್ಳೋಣ ಸಣ್ಣಕ್ಕೆ, ಬೇಡ ಗೊತ್ತಾಗುತ್ತೆ ನಿಮಗೆ. ಎ ಟು ಅಂದರೆ ಒಂದು ಮೈನಸ್ ಎ ಒನ್ ಅಂದರೆ ಮೂರು, ಒಂದರಲ್ಲಿ ಮೂರು ಆದರೆ ಮೈನಸ್ ಎರಡು ಉತ್ತರ ಬಂತು. ಸೊ ಅದು ಡಿ ಅಂದರೆ ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸ, ಆಯ್ಕೆ ಬಿನಲ್ಲಿ ಇದೆ ಅದು ಸರಿಯಾದ ಉತ್ತರ. ಗೊತ್ತಾಯ್ತಲ್ಲ ಎ ಟು ಮೈನಸ್ ಎ ಒನ್ ಅಥವಾ ಎ ತ್ರೀ ಮೈನಸ್ ಎ ಟು ಯಾವುದಾದ್ರೂ ಆಗಿರ್ಬೋದು. ಸೊ ನೆಕ್ಸ್ಟ್ ಕ್ವಶನ್ನು, ಸೊ ಅದನ್ನು ವೆಯ್ಟ್ ಇಟ್ಟಿದ್ದೆ ಅಷ್ಟೇ ಅದು ಇರಲಿ. ಈಗ ಟೂ ಫೈವ್ ಏಟ್ ಸಮಾಂತರ ಶ್ರೇಣಿಯ ಆರನೇ ಪದ ಕೇಳಿದ್ದಾರೆ. ಸೊ ಸಮಾನಾಂತರ ಶ್ರೇಣಿಯ ಆರನೇ ಪದ, ಸೊ ನೀವು ಮಾಡ್ತಿರಲ್ಲ ಈ ಲೆಕ್ಕವನ್ನು. ಸೊ ನನಗಿಂತ ಮುಂಚೆ ನೀವು ಮಾಡಿ, ನಂತರ ಈ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಏನು ಹೇಳಿ,
ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಎಷ್ಟು ಸರಿ ಹೇಳ್ಕೊಂತೀರಾ? ಸೊ ಲೆಕ್ಕ ಇಲ್ಲದೆ ಎಷ್ಟು ಸರಿ ಹೇಳ್ಕೋಬೇಕು. ಎ ವ್ಯಾಲ್ಯೂ ಏನು? ಮೊದಲನೇದೆ ಎರಡು, ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ ಆರನೇ ಪದ ಅಲ್ವಾ, ಎಸ್ ಅಂದರೆ ಸಿಕ್ಸ್ ಮೈನಸ್ ಒನ್. ಡಿ ಅಂದ್ರೇನು ನೋಡಿ, ಆವಾಗಲೇ ಹೇಳಿದೆ ನಾನು, ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂತ. ಎ ಟು ಅಂದರೆ ಐದು, ಮೈನಸ್ ಎರಡು ಮೂರು, ಉತ್ತರ ಬಂತು. ಸೊ ಡಿ ಜಾಗದಲ್ಲಿ ಮೂರು ಹಾಕಿ. ಸೊ ಅಲ್ಲಿಗೆ ಎರಡು ಪ್ಲಸ್ ಐದು ಗುಣಿಸು ಮೂರು, ಐದು ಮೂರಲ್ಲಿ ಹದಿನೈದು, ಎರಡು ಪ್ಲಸ್ ಹದಿನೈದು ಅಂದರೆ ಹದಿನೇಳು, ಉತ್ತರ ಬಂತು. ಓಕೆನಾ? ಸೊ ದಿಸ್ ಈಸ್ ವಾಟ್ ಯುವರ್ ಆನ್ಸರ್, ಅಂದರೆ ಆರನೇ ಪದ ಅದು, ಎ ಸಿಕ್ಸ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಆರನೇ ಪದನಾದರೂ ಕೇಳಿ, ಎಷ್ಟನೇ ಪದನಾದರೂ ಕೇಳಿ. ಈಗ ಇನ್ನೊಂದು ಲೆಕ್ಕ ಇದೆ ಇಲ್ಲಿ, ಎಂಟನೇ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅವರೇ ಕೊಟ್ಬಿಟ್ಟಿದ್ದಾರೆ ಸಮಾಂತರ ಶ್ರೇಣಿ ಅಂತ ಹೇಳಿ, ಶ್ರೇಣಿ ಸಮಾಂತರ ಶ್ರೇಣಿಯಲ್ಲಿ ನೀವು ಎಂಟನೇ ಪದವನ್ನು ಕಂಡುಹಿಡಿಬೇಕಾದ್ರೆ ಮೊದಲು ನಾನಾಗಲೇ ಹೇಳಿದಂಗೆ ಈ ಸೂತ್ರ ಹಾಕ್ಕೊಳ್ಳಿ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಹೇಳಿ. ಅದೇ ಸೂತ್ರವನ್ನು ಇಲ್ಲಿ ಬರ್ಕೊಳ್ಳಿ, ಎ ವ್ಯಾಲ್ಯೂ ಎರಡಾಗುತ್ತೆ, ಎನ್ ವ್ಯಾಲ್ಯೂ ಎಂಟಾಗುತ್ತೆ, ಡಿ ವ್ಯಾಲ್ಯೂನ ಐದರಲ್ಲಿ ಏಳರಲ್ಲಿ ಎರಡು ಕಳೀರಿ, ಐದಾಗುತ್ತೆ. ಸೊ ಹಾಕಿ ಮಾಡಿ, ನಿಮಗೆ ಉತ್ತರ ಎಷ್ಟು ಬರುತ್ತೆ? 37 ಬರುತ್ತೆ. ಸೊ ಹೇಗೆ ಅನ್ನೋದನ್ನು ನೀವೇ ಚೆಕ್ಔಟ್ ಮಾಡಿ. ಸೊ ಮುಂದಿನ ಲೆಕ್ಕ ಅದೇ ಥರನೇ ಇದೆ, ಎ ಎನ್ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಟು ಎನ್ ಅಂತ ಇದೆ. ಆದರೆ ಎ ತ್ರೀನ ಬೆಲೆ ಏನು ಅಂತ ಇದೆ, ನೇರವಾಗಿ ಬೇಗ ಮಾಡಿಬಿಡೋಣ. ಎ ತ್ರೀ ಇಸ್ ಈಕ್ವಲ್ ಟು ಫೈವ್ ಇಂಟು ಮೈನಸ್ ಟೂ ಆಫ್ ತ್ರೀ, ದಟ್ ಈಸ್ ಫೈವ್ ಮೈನಸ್ ಮೂರೆರಡಲ ಆರು ಮೈನಸ್ ಒಂದು, ಆಪ್ಷನ್ ಡಿನಲ್ಲಿ ಬಂತು ಉತ್ತರ. ಸೊ ನೆಕ್ಸ್ಟು ಇಲ್ಲೊಂದು ಪದ ಕ್ವಶನ್ ಇದೆ, 30ನೇ ಪ್ರಶ್ನೆ ನಾನು ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಇರತಕ್ಕಂಥದ್ದು. 4, 2, 0, -2 ಸಮಾಂತರ ಶ್ರೇಣಿಯ ಎನ್ನನೇ ಪದ ಅಂತ ಕೇಳಿದ್ದಾರೆ. ಸೊ ಎನ್ನನೇ ಪದವನ್ನು ಕಂಡುಹಿಡಿಯುವಂತಹ ಸೂತ್ರ ಏನು ಹೇಳಿ? ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಇದೆ. ಹೌದಲ್ವಾ? ಎನ್ನನೇ ಪದ ಇದು ಕಂಡುಹಿಡಿತಕ್ಕಂಥ ಸೂತ್ರ ಇದು. ಎ ಎನ್ ಇಸ್ ಈಕ್ವಲ್ ಟು ಇದು ಎನ್ನನೇ ಪದ. ಎ ಅಂದರೆ ಏನು? 4, ಪ್ಲಸ್ ಎನ್ ಅಂದರೆ ಎನ್ ಹಾಗೇ ಇರಲಿ, ಮೈನಸ್ ಒನ್ ಹಾಗೇ ಇರಲಿ, ಡಿ ಅಂದರೆ ಕಳೀರಿ ಇದರಲ್ಲಿ, 2 - 4 ಅಂದರೆ -2 ಬರುತ್ತೆ ಡಿ ವ್ಯಾಲ್ಯೂ. ಸೊ ದಟ್ ಈಸ್ -2. ಇದನ್ನು ಸಿಂಪ್ಲಿಫೈ ಮಾಡಿ, 4 ಎನ್ನಲ್ಲಿ ಮಲ್ಟಿಪ್ಲೈ ಮಾಡಿದರೆ ಇದು ಇದಕ್ಕೆ ಮಲ್ಟಿಪ್ಲೈ ಮಾಡಿ, -2n + 2 ಆಗುತ್ತೆ. ಅಂದರೆ 4, 2. ಸೊ ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡಿದರೆ 4, 2 ಕೂಡಿದರೆ 6 - 2n ಆಗುತ್ತೆ. ಸೊ ಇದು ಎನ್ನನೇ ಪದ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ ಈ ಒಂದು ಆಪ್ಷನ್ ಬರುತ್ತೆ, ಬಟ್ ಇಲ್ಲಿ ಆಪ್ಷನಲ್ಲಿ ಇಲ್ಲೂ ಇಲ್ಲ, ಮಿಸ್ಟೇಕ್ ಆಗಿರಬಹುದು. ಇನ್ನೊಂದು ಆಪ್ಷನ್ ಬರಿತೀನಿ, 6 - 2n, ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಒಂದ್ಸರಿ ಕ್ರಾಸ್ ಚೆಕ್ ಮಾಡೋಣ ನಮ್ಮ ಉತ್ತರ ಸರಿ ಇದೆಯಾ ಅಂತ. ಎನ್ ಜಾಗದಲ್ಲಿ ಏನು ಹಾಕೋಣ? 3 ಹಾಕೋಣ, ಎ 3 ಹಾಕೋಣ. ಎ 3 ಈಸ್ ಈಕ್ವಲ್ ಟು 6 - 2 × 3. ಓಕೆನಾ? 6, 2 - 3 = 6. 6 - 6 ಆದರೆ 0, ಎ 3 0 ಬಂತು, ಸರಿನಾ? ಹಾಗಾದರೆ ಎಸ್, ಇಲ್ಲಿ 0 ಇದೆ, a1 a2 a3. ಸೊ ನಮ್ಮ ಉತ್ತರ ಸರಿಯಾಯಿತು. ಸೊ ಇದೇ ಥರ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡಿ ಟೈಮ್ ಇದ್ದರೆ, ಇಲ್ಲಾಂದರೆ ಮೊದಲೇ ಅಕ್ಯುರೇಟಾಗಿ ಮಾಡ್ಕೊಂಡು ಹೋಗಿ. ತಪ್ಪೆಲ್ಲಿದೆ ಅಂತ ನೀವು ಕಂಡುಹಿಡಿಯೋಕೆ ಹೋಗೋಷ್ಟೊತ್ತಿಗೆ ನಿಮ್ಮ ಪರೀಕ್ಷಾ ಸಮಯ ಮುಗಿದೋಗಿರುತ್ತೆ. 30 ನಿಮಿಷ 30 ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇನ್ನಷ್ಟು ಪ್ರಶ್ನೆಗಳನ್ನು ತೊಗೊಂಬರ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ನಿಮ್ಮ ಪರೀಕ್ಷೆ ಚೆನ್ನಾಗಿ ಮಾಡಿ, ಮತ್ತು ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.